ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪೂರ್ಣಿ ಲಾಕ್ಸ್ಗೆ ಸ್ವಾಗತ. ಇವತ್ತು ನಾನು ಬಿಸಿಬೇಳೆಬಾತ್ ಪೌಡರ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಇದು ಮಾಡೋದು ತುಂಬ ಸುಲಭ ಕೂಡ. ನೀವು ಈ ಥರ ಪೌಡರ್ ಮಾಡಿಟ್ಕೊಂಡ್ರೆ ಬ್ರೇಕ್ಫಾಸ್ಟ್ ಎಲ್ಲ ಬೇಗ ರೆಡಿ ಮಾಡ್ಕೋಬೋದು, ಈ ಥರ ಪೌಡರ್ ಮಾಡಿಟ್ಕೊಂಡ್ರೆ. ಸೊ ಇವತ್ತು ಈ ರೆಸಿಪಿನ ಶುರು ಮಾಡೋಕ್ಕೂ ಮುಂಚೆ, ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ಹೊಸ ಹೊಸ ವೀಡಿಯೋಸ್ಗಳನ್ನು ನೀವು ತಕ್ಷಣವೇ ನೋಡ್ಬೋದು, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಕೂಡ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಲೈಕ್ ಮಾಡಿ. ವಿಡಿಯೋ ಲೈಕ್ ಮಾಡೋದ್ರಿಂದ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಇವತ್ತಿನ ರೆಸಿಪಿ ಯಾವ ರೀತಿ ಇತ್ತು ಅಂತ ಕಮೆಂಟಲ್ಲಿ ಕೂಡ ತಿಳಿಸಿ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮಾಡೋಕ್ಕೆ ಅಂತ ನೋಡೋಣ, ಬನ್ನಿ. ಹಾಗೆ ನಾನು ವಾಂಗಿಬಾತ್ ಪೌಡರ್ ಕೂಡ ಮಾಡಿರೋ ವಿಡಿಯೋ ಇದೆ, ಸೊ ಮೇಲೆ ಲಿಂಕಲ್ಲಿ ಬರ್ತಾ ಇರುತ್ತೆ. ಹ್ಯಾಪಿ ವಿಡಿಯೋಗಳು ಇದೆ, ಪ್ಲೀಸ್ ಚೆಕ್ ಮಾಡಿ. ಫ್ರೆಂಡ್ಸ್, ಇವಾಗ ಬಿಸಿಬೇಳೆಬಾತ್ ಪೌಡರ್ ಯಾವ ರೀತಿ ಮಾಡೋದು ನೋಡೋಣ, ಬನ್ನಿ. ಮೊದಲಿಗೆ ನಾನು ಅರ್ಧ ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದೇ ಅಳತೆಯ ಒಂದು ಬಟ್ಲಲ್ಲಿ ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಇದು ಅರ್ಧ ಕಪ್ಪು. ಮುಕ್ಕಾಲು ಕಪ್ಪಷ್ಟು ಧನಿಯಾ, ಮತ್ತು 12 ಚಕ್ಕೆ ತೊಗೊಂಡಿದ್ದೀನಿ, ಹಾಗೆ ಒಂದು 10 ಲವಂಗ. ಕಲ್ಲುವ ತೊಗೊಂಡಿದ್ದೀನಿ, ಇದು ಒಂದು 8 ತೊಗೊಂಡಿದ್ದೀನಿ. ಇದನ್ನು ಹಾಕೋದ್ರಿಂದ ಬಿಸಿಬೇಳೆಬಾತ್ಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದು ಬೇಕಾದರೆ ಹಾಕಿ, ಇಲ್ಲಾಂದರೆ ಈ ಸ್ಟೆಪ್ನ ಸ್ಕಿಪ್ ಮಾಡಿ. 1 ಟೀಸ್ಪೂನಷ್ಟು ಗಸಗಸೆ, 1 ಟೀಸ್ಪೂನಷ್ಟು ಜೀರಿಗೆ, 1/2 ಟೀಸ್ಪೂನಷ್ಟು ಮೆಂತ್ಯ ತೊಗೊಳ್ಳಿ, 1/2 ಟೀಸ್ಪೂನಷ್ಟು ಸಾಸಿವೆ, ಬ್ಯಾಡಗಿ ಮೆಣಸಿನ್ಕಾಯಿ ನಾನು ಇಲ್ಲಿ 40 ತೊಗೊಂಡಿದ್ದೀನಿ, ಇದು ಮಣ್ಕಟ್ ಮೆಣಸಿನ್ಕಾಯಿ. ನೀವು ಗುಂಟೂರು ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ನೀವು ಗುಂಟೂರು ಮೆಣಸಿನ್ಕಾಯಿ ಯೂಸ್ ಮಾಡೋದಾದ್ರೆ 25-30 ಹಾಕ್ಕೊಳ್ಳಿ, ನಾನು ಇಲ್ಲಿ 25 ತೊಗೊಂಡಿದ್ದೀನಿ. ಇದು ತುಂಬಾ ಖಾರ ಕೂಡ ಇರುತ್ತೆ, ನಿಮ್ಮ ಖಾರದ ಅಪೇಕ್ಷೆ ಮೇರೆಗೆ ನೀವು ಮೆಣಸಿನ್ಕಾಯಿನ ಹಾಕೋಬೋದು. ಸೊ ಇದಿಷ್ಟು ಬಿಸಿಬೇಳೆಬಾತ್ ಪುಡಿ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ಇಲ್ಲಿ ನಾನು 2 ಟೀಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿದ್ದೀನಿ. ಇವಾಗ ಕಡಲೆಬೇಳೆ ಹಾಕೋತಾ ಇದ್ದೀನಿ, ಉದ್ದಿನಬೇಳೆ. ನೀವು ಬೇಕು ಅಂದರೆ ಇದನ್ನು ಸಪ್ರೇಟಾಗಿ ಬೇಕಾದ್ರೆ ಫ್ರೈ ಮಾಡ್ಕೊಳ್ಳಿ. ಸಾಸಿವೆ ನಾನು ಇಲ್ಲಿ 1/2 ಟೀಸ್ಪೂನಷ್ಟು ತೊಗೊಂಡಿದ್ದೀನಿ, ಹಾಗೆ ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಜೀರಿಗೆ ಮತ್ತು ಮೆಂತ್ಯ ಎಲ್ಲನೂ ಹಾಕೋತಾ ಇದ್ದೀನಿ. ನೆಕ್ಸ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಫ್ರೆಂಡ್ಸ್, ಇದು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಈಗ ನಾನು ಇದಕ್ಕೆ ಧನಿಯಾ ಹಾಕೋತಾ ಇದ್ದೀನಿ. ಧನಿಯಾ ನಾನು ಆಲ್ರೆಡಿ ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ, ಈಗ ಗಸಗಸೆ ಹಾಕ್ತಾ ಇದ್ದೀನಿ. ಇದೆರಡನ್ನು ಲಾಸ್ಟಿಗೆ ಹಾಕಬೇಕು. ಇದೇನು ತುಂಬ ಹೊತ್ತು ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬೆಚ್ಚಗಾದ್ರೂ ಸಾಕು. ನೆಕ್ಸ್ಟ್ ನಾನು ಇಲ್ಲಿ ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಇದನ್ನು ಕೂಡ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡು ಲಾಸ್ಟಿಗೆ ಕೂಡ ಹಾಕೋಬೋದು. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ನೀವು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಾನು ಇಲ್ಲಿ ಮಣ್ಕಟ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ಇದು ತುಂಬ ಖಾರ ಇರುತ್ತೆ, ನೀವು ಗುಂಟೂರು ಮೆಣಸಿನ್ಕಾಯಿ ಯೂಸ್ ಮಾಡೋದಾದರೆ ನಿಮಗೆ ಖಾರ ಯೂಸ್ ಮಾಡ್ತೀರಾ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಇದನ್ನು ಕೂಡ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ.
ನೋಡಿ ಇದು ಇವಾಗ ಫ್ರೈ ಆಗಿದೆ. ನೆಕ್ಸ್ಟು ನಾನು ಇದನ್ನು ಫ್ರೈಯಿಂಗ್ ಪ್ಯಾನಿಂದ ಒಂದು ಪ್ಲೇಟ್ಗೆ ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಇರುತ್ತಲ್ವ, ಸ್ವಲ್ಪ ಆರಬೇಕಿದು. ನೆಕ್ಸ್ಟು ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೋತಾ ಇದ್ದೀನಿ. ನೋಡಿ ಫೈನಲಿ ಬಿಸಿಬೇಳೆಬಾತ್ ಪೌಡರ್ ರೆಡಿಯಾಗಿದೆ. ಇದನ್ನು ತುಂಬ ಸುಲಭವಾಗಿ ಕೂಡ ಮನೆಯಲ್ಲೇ ಮಾಡ್ಬೋದು. ಅಂಗಡಿಯಲ್ಲಿ ನೀವು ತೊಗೊಂಬರೋಕ್ಕಿನ್ನ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂತು ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.